ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆ ನಡೀತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ವಿಚಾರದಲ್ಲಿ ಸಿಎಂ ಪಾತ್ರ ಇಲ್ಲ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಇದೆಲ್ಲ ನಡೆದಿರೋದು ಬಿಜೆಪಿ ಆಡಳಿತದ ಅವಧಿಯಲ್ಲಿ. ನಾಗಮಂಗಲದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರು. ಸರ್ಕಾರಕ್ಕೆ ಯಾಕೆ ತೊಂದರೆ ಆಗುತ್ತೆ? ಕಾನೂನುಬದ್ಧವಾಗಿಯೇ ಅವರು ನಿವೇಶನ ಪಡೆದುಕೊಂಡಿದ್ದಾರೆ. ಇದೆಲ್ಲ ನಡೆದಿರೋದು ಬಿಜೆಪಿ ಅವಧಿಯಲ್ಲಿ. ಹಾಗಾಗಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಹಿಂದೆ ನಿರಾಣಿ ಹಾಗೂ ಶಶಿಕಲಾ ಜೊಲ್ಲೆ ವಿರುದ್ಧವೂ ಪ್ರಾಸಿಕ್ಯೂಷನ್ ಅನುಮತಿ ಕೇಳಲಾಗಿತ್ತು. ಅವರಿಗಿಲ್ಲದೆ ಇರೋದು ಸಿದ್ದರಾಮಯ್ಯನವರಿಗೆ ಕೊಡ್ತಾ ಇರೋದು ರಾಜಕೀಯ ಪ್ರೇರಿತ ಅಂತ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬದ್ಧವಾಗಿ ಅವ್ರಿಗೆ ಕೊಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ಸೊ ಈ ಇಶ್ಯೂನಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಕಾಲದಲ್ಲಿ ಅವರಿಗೆ ಶ್ರೀಮತಿಯವರಿಗೆ ಸೈಟನ್ನು ಮಂಜೂರು ಮಾಡಿಲ್ಲ. ಅವ್ರ ಅಣ್ಣ ಅವರು ಕೊಟ್ಟಿರ್ತಕ್ಕಂಥ ಗಿಫ್ಟನ್ನು, ಸೊ ಅದು ಡೀಲ್ ನೋಟಿಫಿಕೇಷನ್ ಆಗಿರೋದು ಹಿಂದೆ ದೇವರಾಜ್ ಯಾರು ಓನರ್ ಇದ್ದ ಅವನಿಗೆ ಡಿನೋಟಿಫಿಕೇಷನ್ ಆಗಿದೆ. ಅದಾದಮೇಲೆ ಕನ್ವರ್ಷನ್ ಮಾಡಿಸ್ಕೊಂಡಿದ್ದಾರೆ. ಅದಾದಮೇಲೆ ಅವರ ಅಣ್ಣನಿಗೆ ಮಲ್ಲಿಕಾರ್ಜುನಿಗೆ ಖರೀದಿ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅವ್ರು ಗಿಫ್ಟ್ ಕಟ್ಟಿದ್ದಾರೆ. ಗಿಫ್ಟ್ ಈಡಾದಮೇಲೆ ಕಾನೂನುಬದ್ಧವಾಗಿ, ಸೊ ಏನು ಪರ್ಯಾಯವಾಗಿ ಅನಧಿಕೃತವಾಗಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಮೂಡಾದರೂ ಕೊಡಿ ಅಂದಿದ್ದಾರೆ. ಮೂಡಾ ರೆಜುಲೇಷನಲ್ಲಿ ನಮ್ಮದು ತಪ್ಪಾಗಿದೆ, ನಿಮಗೆ ನೋಟಿಸ್ ಕೊಡ್ದಲೇ ಕಾನೂನು ಅನುಸರಿಸ್ದಲೇ ನಾವು ನಿಮ್ಮನ್ನು ಜಾಗವನ್ನು ಇದನ್ನು ಸೈಟಾಗಿ ಮಾರ್ಪಾಡು ಮಾಡಿದ್ದೀವಿ, ಅದರಿಂದ ನಾವು ನಿಮಗೆ ಕಾನೂನುಬದ್ಧವಾಗಿ ಏನು ಕೊಡಲಿಕ್ಕೆ ಕೊಡ್ತೀವಿ ಅಂತ. ಸೊ 50-50 ಹಿಂದೆ ಸುಪ್ರೀಂ ಕೋರ್ಟಲ್ಲಿ ಸುಧಾನ್ ಒಬ್ಬರಿಗೆ ಹಿಂಗೆ ಇದೇ ಮೂಡಾದಲ್ಲಿ ಸೊ 100-100 ಕೊಡಬೇಕು ಅಂತ ಎಕರೆ, 2.5 ಎಕರೆಗೆ 2.5 ಎಕರೆನೂ ಕೊಡ್ಸಿದ್ದಾರೆ. ಇವರು ಕೊಟ್ಟಿರ್ತಕ್ಕಂಥದ್ದು 48% ಕೊಟ್ಟಿದ್ದಾರೆ, 50 ಇಲ್ಲ. ಆಮೇಲೆ 50 ಬೇರೆ ನಾರ್ಮಲ್ ಇರೋರಿಗೆ ಒಂದು 150 ಜನಕ್ಕೆ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಿರೋದು ಬಿಜೆಪಿ ಸರ್ಕಾರದಲ್ಲಿ. ಸೊ ಒಂದು ನಿಮಿಷ ಕೇಳು, ಇದೆಲ್ಲ ಕೊಟ್ಟಿರೋದು ಬಿಜೆಪಿ ಸರ್ಕಾರದಲ್ಲಿ ಬ್ರದರ್. ಸೊ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ, ರಾಜೀವ್ ಅಂತ ಮೂಡ ಅಧ್ಯಕ್ಷ ಆಗಿದ್ದಾಗ ಅವ್ರ ಮೇಲೆ ಕ್ರಮ ತಗೋಬೇಕು. ಇದು ಒಂದು ಕಡೆ ಮಂತ್ರಿಯವರು ಏನು ತಪ್ಪು ಮಾಡಿದ್ದಾರೆ, ಅವರು ಪ್ರಾಸಿಕ್ಯೂಷನ್ ಕೊಟ್ಟರೆ ನ್ಯಾಯಾಲಯ ಇದೆಯಲ್ಲ. ಸೊ ಕಾನೂನುಬದ್ಧವಾಗಿ ಅವ್ರಿಗೆ ಕೊಡಲಿಕ್ಕೆ ಅವಶ್ಯಕತೆ ಇಲ್ಲ. ಸೊ ಈ ಇಶ್ಯೂನಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಕಾಲದಲ್ಲಿ ಅವರಿಗೆ ಶ್ರೀಮತಿಯವರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.